ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನನ್ನ ಸಂಡೆ ಹೇಗಿತ್ತು ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಸುಮಾರು 7:30. ಕ್ಲೈಮೇಟ್ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ನಾವು ಬೆಳಗ್ಗೆನೆ ಎದ್ಬಿಟ್ಟು ಬಿಸಿನೀರೆಲ್ಲ ಕುಡಿದು ವಾಕಿಂಗ್ ಗೆ ಹೋಗ್ತಾ ಇದೀವಿ. ಇದು ನಮ್ಮ ಅಪಾರ್ಟ್ಮೆಂಟ್ ಹಿಂದೆಯೇ ಇರುವಂತ ಗ್ರೌಂಡ್. ಇಲ್ಲಿನೇ ಬಂದು ಯಾವಾಗ್ಲೂ ನಾವು ವಾಕಿಂಗ್ ನ ಮಾಡ್ತಾ ಇರ್ತೀವಿ. ಈ ಒಂದು ಪ್ಲೇಸ್ ತುಂಬಾನೇ ಇಷ್ಟ ಆಗತ್ತೆ. ತುಂಬಾ ಗ್ರೀನರಿಯಿಂದ ಕೂಡಿದೆ, ಫ್ರೆಶ್ ಏರ್ ಕೂಡ ಸಿಗತ್ತೆ. ಇದು ನನ್ನ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಕೂಡ ಆಗಿತ್ತು. ವಾಕಿಂಗ್ ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಒಂದು 10,000 ಸ್ಟೆಪ್ಸ್ ನ ನಾನೊಂದು ಟಾರ್ಗೆಟ್ ಇಟ್ಕೊಂಡು ಅದ್ರಂಗೆ ನಡೀತಾ ಇದ್ದೀನಿ. ಇವಾಗೆಲ್ಲ ಕೆಲವು ಆಪ್ಸ್ ಬಂದಿದಾವೆ, ಸೊ ಅದರ ಹೆಲ್ಪ್ ಇಂದ ನನ್ನ ಒಂದು 10,000 ಹೆಜ್ಜೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದ್ಮೇಲೆ ಸ್ವಲ್ಪ ಹೊತ್ತು ಯೋಗ ಮಾಡಿ ಆಮೇಲೆ ತಲೆ ಸ್ನಾನ ಮಾಡಿಬಿಟ್ಟು ಕೂಲ್ ನ ಒಣಗಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಮನೆ ಬಾಲ್ಕನಿ ಇಂದ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ. ಹಾಗೆ ಸ್ನೇಹಿತರೆ, ಇನ್ನೊಂದು, ನೀವು ಕೂದಲನ್ನ ಒಣಗಿಸ್ಕೊಳ್ಬೇಕಾದ್ರೆ ನ್ಯಾಚುರಲ್ ಆಗಿನೇ ಒಣಗಿಸ್ಕೊಳ್ಳಿ. ಜಾಸ್ತಿ ಡ್ರೈಯರ್ ಎಲ್ಲಾನು ಯೂಸ್ ಮಾಡಬೇಡಿ, ಅದರಿಂದ ಕೂದಲಿಗೆ ಹಾನಿಕರ. ಇವಾಗ ಅಡಿಗೆ ಮಾಡೋಣ ಅಂತ ಹೇಳಿ ಅಡಿಗೆ ಮನೆಗೆ ಬರ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಕೂಡ ಮಿಸ್ ಆಯಿತು, ಸೊ ಡೈರೆಕ್ಟ್ ಆಗಿನೇ ಅಡಿಗೆ ಮಾಡಿಬಿಟ್ಟು 11:30 ಅನ್ನೋಷ್ಟೊತ್ತಿ ಊಟ ಮಾಡ್ಬಿಡೋಣ ಅಂತ ಅನ್ಕೊಂಡು ಇವಾಗ ಚಪಾತಿ ಹಿಟ್ಟನ್ನ ಕಲ್ಸಿಡ್ತಾ ಇದ್ದೀನಿ. ಕೆಲವೊಮ್ಮೆ ಹೀಗೆ ಆಗ್ತಾ ಇರುತ್ತೆ, ಬ್ರೇಕ್ಫಾಸ್ಟ್ ಮಿಸ್ ಆಗ್ತಾ ಇರುತ್ತೆ ಸಂಡೇಸು. ನಿಮಗೂ ಕೂಡ ಹಾಗೆ ಆಗ್ತಾ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಸೊ ದಟ್ ನನಗೂ ಗೊತ್ತಾಗತ್ತೆ ನನಗೊಬ್ಳಿಗೆ ಹೀಗಾಗುತ್ತೋ ನಿಮಗೂ ಇದೇ ತರ ಆಗುತ್ತೋ ಅಂತ. ನಾನು ಇವತ್ತು ಚಪಾತಿ ಜೊತೆ ಎಣ್ಣೆ ಬದನೆಕಾಯಿ ಪಲ್ಯನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಈ ಒಂದು ರೆಸಿಪಿನ ಕೂಡ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಬದನೆಕಾಯಿ ಎಣ್ಗಾಯಿ ಪಲ್ಯನೂ ಅಂತಾರೆ, ಬದನೆಕಾಯಿ ತುಂಬುಗಾಯಿ ಪಲ್ಯನೂ ಅಂತಾರೆ. ಯಾಕಂತಂದ್ರೆ ತುಂಬ ತಗಿಲಾರ್ದೆ ಮಾಡ್ತೀವಿ. ನೋಡ್ಬೋದು ನಾನು ಬದನೆಕಾಯಿನ ಯಾವ ತರ ಹೆಚ್ಕೊಂಡಿದ್ದೀನಿ ಅಂತ ಹೇಳಿ. 4 ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು, ಫುಲ್ ಅಲ್ಲ, ಅರ್ಧವಾಗಿ ಸೀಳ್ಕೊಳ್ಬೇಕು. ಬದನೆಕಾಯಿನ ಹೆಚ್ಕೊಂಡ್ಮೇಲೆ ನೀವು ನೀರಲ್ಲಿನೆ ಇಟ್ಕೊಳ್ಳಿ, ಇಲ್ಲ ಅಂತಂತಂದ್ರೆ ಕಪ್ಪಾಗ್ಬಿಡುತ್ತೆ ಹೊರಗಿದ್ರೆ. ಬದನೆಕಾಯಿ ಸ್ಟಫಿಂಗ್ ಗೆ ನಾನು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾನ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಅದಾದ್ಮೇಲೆ ಎಳ್ಳನ್ನ ಹಾಕೊಳ್ಳಿ. ನಾನು ಕರಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕರಿ ಎಳ್ಳನ್ನ ಕೂಡ ಹಾಕೊಳ್ಬಹುದು ಅಥವಾ ಬಿಳಿ ಎಳ್ಳನ್ನ ಕೂಡ ಹಾಕೊಳ್ಬಹುದು, ಯಾವ್ದೇ ಹಾಕೊಂಡ್ರು ತೊಂದರೆ ಇಲ್ಲ. ಫಸ್ಟ್ ಶೇಂಗಾನೇ ಹಾಕೊಂಡು ಹುರ್ಕೊಳ್ಳಿ, ಎಳ್ಳು ಬೇಗನೆ ಹುರ್ಕೊಂಡ್ಬಿಡ್ಬೋದು. ಶೇಂಗಾ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ನಾನು ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ ಹಾಕೊಂಡು ಒಂದು 2 ಸೆಕೆಂಡ್ ಹುರ್ಕೊಂಡ್ಬಿಟ್ರೆ ಕೂಡ ಸಾಕು. ಈ ಒಂದು ಬದನೆಕಾಯಿ ಎಣ್ಗಾಯಿ ಪಲ್ಯವನ್ನ ಈ ಸಂಕ್ರಾಂತಿಯಲ್ಲಿ ನೀವು ಟ್ರೈ ಮಾಡ್ಬೋದು. ಸಜ್ಜೆ ಬಕ್ರ ಜೊತೆ ಈ ಬದನೆಕಾಯಿ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಕಾಂಬಿನೇಷನ್ನು. ಅದಾದ್ಮೇಲೆ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಹೆಚ್ಕೊಂಡಿರುವಂತ ಬದನೆಕಾಯಿನ ಅದರೊಳಗಡೆ ಹಾಕೊಂಡಿದ್ದೀನಿ. ಇವಾಗ ಹುರ್ಕೊಂಡಿರುವಂತ ಎಲ್ಲ ಮಿಶ್ರಣವನ್ನ ತಗೊಂಡು ನಾನು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಒಬ್ಬೊಬ್ರು ತುಂಬಿಬಿಟ್ಟು ಸ್ಟಫ್ ಮಾಡಿದ್ಮೇಲೆ ಎಣ್ಣೆಯಲ್ಲಿ ಹಾಕಿ ಇದನ್ನ ಮಾಡ್ತಾರೆ. ನಾನು ಡೈರೆಕ್ಟ್ ಆಗಿ ಬದನೆಕಾಯಿನೇ ಹಾಕೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಅಂತ ಹೇಳಿ. ಈ ಒಂದು ಮಿಕ್ಸರ್ಗೆ ನಾನು ಅಚ್ಚಕಾರದ ಪುಡಿನ ಕೂಡ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪುಡಿನ ನಾನು ಹಾಕೊಂಡಿದ್ದೀನಿ. ಅದಾದ್ಮೇಲೆ ಗರಂ ಮಸಾಲ ಹಾಕೊಂಡಿದ್ದೀನಿ, ಅದೇ ಅಂತ ಇಲ್ಲ, ನಿಮ್ಮ ಮನೇಲಿ ಯಾವ್ದಿದೆ ಅದನ್ನ ಹಾಕೊಳ್ಳಿ. ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಕಮ್ಮಿ ಆಯ್ತು ಅಂತಂದ್ರೆ ನೆಕ್ಸ್ಟ್ ನೀವು ಎಷ್ಟು ಕ್ವಾಂಟಿಟಿ ಆಗುತ್ತೋ ಅದನ್ನ ನೋಡಿ ಉಪ್ಪನ್ನ ಆಡ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕೂಡ ಹಾಕೊಳ್ಬಹುದು. ಆಮೇಲೆ ಇದಕ್ಕೆ ನಾನು ಹುಣಸೆಹಣ್ಣಿನ ನೀರು ಕೂಡ ಹಾಕೊಳ್ತಾ ಇದ್ದೀನಿ. ಹುಣಸೆಹಣ್ಣ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಅದ್ರ ಮೇಲೆ ಅದ್ರದ್ದು ನೀರ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲನ್ ಕೂಡ ಹಾಕೊಳ್ತಾ ಇದ್ದೀನಿ. ಈ ಬೆಲ್ಲ ಬಂದ್ಬಿಟ್ಟು ಆಪ್ಷನ್, ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ಇಲ್ಲ. ನಮ್ಮನೆ ಕಡೆ ಎಲ್ಲ ಹುಣಸೆಹಣ್ಣು ಹಾಕಿರೋದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪನೇ ಹಾಕ್ತೀವಿ. ಹಾಗೆ ಹುಣಸೆಹಣ್ಣು ನೀರನ್ನ ಕೂಡ ನೋಡಿ ಹಾಕೊಳ್ಳಿ, ಇಲ್ಲ ಅಂತಂತಂದ್ರೆ ತುಂಬಾ ಹುಳಿ ಆಗ್ಬಿಡುತ್ತೆ. ಸೊ ದಟ್ ನಿಮ್ಗೆ ಕಡಿಮೆ ಬಿದ್ದು ಅಂತಂದ್ರೆ ನೋಡ್ಬಿಟ್ಟು ಹಾಕೊಳ್ಬಹುದು, ಒಮ್ಮೆಲೆನೆ ಜಾಸ್ತಿ ಹಾಕೋಬೇಡಿ. ನನಗೆ ಚಮಚದಿಂದ ಕಲಸಕ್ಕೆ ಸರಿ ಹೋಗ್ತಾ ಇರಲಿಲ್ಲ,
ಸೊ ಸ್ನೇಹಿತರೆ ನನ್ನ ಕೈನೇ ಉಪಯೋಗಿಸ್ಕೊಂಡು ಕಲಿಸ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಆಮೇಲೆ ನಿಮಗೆ ಎಷ್ಟು ಗ್ರೇವಿ ಥರ ಬೇಕೋ ಅದಕ್ಕೆ ನೋಡ್ಬಿಟ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡು ಆದಮೇಲೆ ಬೆಂದಿರುವಂಥ ಬದನೆಕಾಯಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಒಂದು 10 ನಿಮಿಷ ಮುಚ್ಚಿಟ್ರೆ ನಮ್ಮ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗತ್ತೆ. ನೋಡ್ಬೋದು ನೀವು ಯಾವ ಥರ ಎಣ್ಣೆ ಎಲ್ಲ ಮೇಲೆ ಕಟ್ಕೊಂಡು ಬಂದಿದೆ ಅಂತ ಹೇಳಿ. ಇದು ತುಂಬಾನೇ ಚೆನ್ನಾಗುತ್ತೆ ಸ್ನೇಹಿತರೆ. ಒಂದು ಈಸಿ ಮೆಥಡ್ನ ನಾನು ನಿಮಗೆ ತೋರಿಸಿದ್ದೀನಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನನಗೆ ಬೇರೆ ಥರ ಮಸಾಲ ಹಾಕ್ಬಿಟ್ಟು ಕೂಡ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನ ಕೂಡ ತೋರಿಸ್ತೀನಿ. ಇವಾಗ ನಾನು ಈಸಿ ಆಗಿರುವಂತ ಟೊಮೆಟೊ ಸಾರ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ಟೊಮೆಟೊನ ಹೆಚ್ಚಾಗಿ ಹಾಕ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ, ಆಮೇಲೆ ಹುಣಸೆಹಣ್ಣು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಆದ್ಮೇಲೆ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ ಆದ್ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಒಗ್ಗರಣೆ ಹಾಕ್ಬೇಕು. ಇದನ್ನು ಅಷ್ಟೇ, ತುಂಬಾನೇ ಈಸಿ ಆಗಿರುವಂತ ಸಾರು. ನೀವು ಒಬ್ಬರೇ ಇದ್ದಾಗ ಮನೆಯಲ್ಲಿ ನಿಮ್ಗೆ ಬೇಜಾರಾದಾಗ ಈ ಒಂದು ಸಾರನ್ನ ಮಾಡ್ಕೊಳ್ಬಹುದು. ಇದಾದ್ಮೇಲೆ ರುಬ್ಕೊಂಡಿರುವಂತ ಟೊಮೆಟೊ ಮತ್ತೆ ಹುಣಸೆಹಣ್ಣನ್ನ ಒಗ್ಗರಣೆಯಲ್ಲಿ ಹಾಕೊಳ್ಬೇಕು. ಆದ್ಮೇಲೆ ಎಷ್ಟು ನೀರ್ ಬೇಕೋ ನೋಡಿ ಅಷ್ಟು ಹಾಕೊಳ್ಬಹುದು. ಆಮೇಲೆ ಅರಶಿನ, ಸಾರಿನ ಪುಡಿನ ಹಾಕೊಳ್ತಾ ಇದ್ದೀನಿ. ನಮ್ಮ ಸಾರಿನ ಪುಡಿಯಲ್ಲಿನೇ ಅಜ್ಕಾರದ ಪುಡಿ ಕೂಡ ಹಾಕೊಂಡಿರೋದ್ರಿಂದ ನಾನು ಒಟ್ಟು ಒಂದೇ ಹಾಕ್ತಾ ಇದ್ದೀನಿ ಸಾರಿನ ಪುಡಿ. ನಿಮ್ದು ಬೇರೆ ಬೇರೆ ಇತ್ತು ಅಂತಂದ್ರೆ ನೀವು ಖಾರದ ಪುಡಿ ಬೇರೆ ಹಾಕೊಳ್ಬೇಕು, ಸಾರಿನ ಪುಡಿ ಬೇರೆ ಹಾಕೊಳ್ಬೇಕು. ಅದಾದ್ಮೇಲೆ ಉಪ್ಮಾ ಹಾಕೊಳ್ಳಿ. ಅದಾದ್ಮೇಲೆ ಸಾರಿಗೆ ಎಷ್ಟು ಬೇಕೋ ನೋಡ್ಬಿಟ್ಟು ಬೆಲ್ಲ ಹಾಕೊಳ್ಳಿ. ಆಮೇಲೆ ಕೋತಂಬರಿನ ಕಟ್ ಮಾಡಿ ಹಾಕಿದ್ರೆ ನಮ್ಮ ಈಸಿ ಆಗಿರುವಂತ ತಿಳಿ ಸಾರು ರೆಡಿ ಆಗತ್ತೆ. ನೀವು ನೋಡ್ಕೊಂಡು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೇಕು ಅಂತಂತಂದ್ರೆ ನೀವು ಅದಕ್ಕೆ ಟೊಮೆಟೊನ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಳ್ಬಹುದು. ಸಾರೆಲ್ಲ ಆದ್ಮೇಲೆ ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ನನ್ನ ಚಪಾತಿ ಎಕ್ಸಾಕ್ಟ್ ಆಗಿ ರೌಂಡ್ ಶೇಪ್ ಬರಲ್ಲ, ಬಟ್ ಚಪಾತಿ ಅಂದ್ರೆ ಚೆನ್ನಾಗಿ ಆಗತ್ತೆ. ಅಡಿಗೆ ಎಲ್ಲ ಆಯ್ತು. ಸಂಡೇ ಸ್ಪೆಷಲ್ ಲಂಚ್ ಚಪಾತಿ, ಎಣ್ಣೆ ಬದನೆಕಾಯಿ ಪಲ್ಯ, ಅನ್ನ ಸಾರು ಎಲ್ಲ ರೆಡಿಯಾಗಿದೆ. ಇಬ್ರು ಕೂತ್ಕೊಂಡು ಫಿಲಿಮ್ ನೋಡ್ಕೊಳ್ತಾ ಊಟ ಮಾಡಿದ್ವಿ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. ಹಾಗೆ ನಾನು ಆವಾಗ್ಲೇ ಹೇಳಿದ್ದೆ ನಿಮ್ಗೆ, ಇವತ್ತು ಇಲ್ಲಿ ಅವನೇ ಶ್ರೀಮನ್ನಾರಾಯಣ ಮೂವಿ ಬರ್ತಾ ಇದೆ ಅಂತ ಹೇಳಿ. ಸೊ ಆ ಮೂವಿ ನೋಡಕ್ ಇವಾಗ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಅವನೇ ಶ್ರೀಮನ್ನಾರಾಯಣ ಟಿಕೆಟ್ಸ್. ಇದು ನಾನು ಮಲೇಷ್ಯಾದಲ್ಲಿ ನೋಡ್ತಾ ಇರುವಂತ 2ನೇ ಕನ್ನಡದ ಚಿತ್ರ. ಕರೆಕ್ಟ್ ಆಗಿ 1 ವರ್ಷದ ಹಿಂದೆ KGF ಬಂದಿತ್ತು. ಈಗ ಅವನೇ ಶ್ರೀಮನ್ನಾರಾಯಣ ಮೂವಿಗೆ ಹೋಗ್ತಾ ಇದ್ದೀವಿ. ನಾನು ಮುಂಚೆ ಬಹಳಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದೆ, ಬಟ್ ಇಲ್ಲಿ ತುಂಬಾ ಹಿಟ್ ಆಗಿರುವಂತ ಚಿತ್ರಗಳಷ್ಟೇ ಇಲ್ಲಿ ಬರುತ್ತೆ. ಸೊ ನಾವು ಬಂದಾಗಷ್ಟೇ ನಮ್ಗೆ ನೋಡೋಕೆ ಚಾನ್ಸ್ ಸಿಗತ್ತೆ. ಇದೇ ನಮ್ಮ ಕನ್ನಡ ಚಿತ್ರ ಬರುವಂತ ಫೆಡರಲ್ ಸಿನಿಮಾ ಅಂದ್ರೆ ಒಂದು ಸಿನಿಮಾ ಥಿಯೇಟರ್. ಇದು ನಮ್ಮ ಕನ್ನಡದ ಚಿತ್ರಗಳು ಎಲ್ಲವೂ ಇಲ್ಲೇ ಬರುತ್ತೆ. ಎಲ್ಲರೂ ಕೇಳ್ತಾ ಇರ್ತೀರಾ, ಮೇಡಮ್ ಮಲೇಷ್ಯಾದಲ್ಲಿ ಕನ್ನಡಿಗರು ಇದಾರಾ, ಎಷ್ಟು ಜನ ಇದಾರೆ, ಹೇಗೆ ಎಲ್ಲ ಅಂತ ಕೇಳ್ತಾ ಇದ್ದೀರಾ. ನೋಡ್ಬೋದು ಇವಾಗ ಎಲ್ಲ ಕನ್ನಡಿಗರು ಸಿನಿಮಾ ನೋಡಕ್ಕೆ ಬಂದಿದ್ದಾರೆ. ಇಲ್ಲಿನೂ ಸಾಕಷ್ಟು ಕನ್ನಡಿಗರು ಇದಾರೆ. ಇವರು ನಮ್ಮ ಫ್ರೆಂಡ್ಸ್, ಬಳ್ಳಾರಿ ಅವರೇ ಇವರು. ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು ನನ್ಗೆ ಅವನೇ ಶ್ರೀಮನ್ನಾರಾಯಣ ನೋಡ್ಬೇಕು ಅಂತ ಹೇಳಿ. ಟ್ರೇಲರ್ ಎಲ್ಲ ನೋಡಿದ್ಮೇಲೆ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಹೊರ ದೇಶದಲ್ಲಿ ನಮ್ಮ ಕನ್ನಡ ಚಿತ್ರವನ್ನ ನೋಡೋದೇ ಒಂದು ಖುಷಿ. ಅದು ನಮ್ಮ ಕನ್ನಡಿಗರೆಲ್ಲರೂ ಸೇರಿ ಒಂದ್ ಕಡೆ ಸೇರ್ಬಿಟ್ಟು ಮೂವಿ ನೋಡ್ತಾ ಇದೀವಿ ಅಂತಂದ್ರೆ ತುಂಬಾನೇ ಖುಷಿ ಆಗತ್ತೆ. ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವನೇ ಶ್ರೀಮನ್ನಾರಾಯಣ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಸ್ಟೋರಿ, ತುಂಬಾನೇ ಕಾಮಿಡಿ ಚೆನ್ನಾಗಿದೆ. ಹಾಗೆ ರಕ್ಷಾ ಶೆಟ್ಟಿ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಫಿಲಿಂ ಎಲ್ಲಾನು ನೋಡ್ಬಿಟ್ಟು ನಾವು ವಾಪಸ್ KL ಸೆಂಟ್ರಲ್ಗೆ ಬಂದ್ವಿ.
ಇವಾಗ ಮಲೇಷ್ಯಾದಲ್ಲಿ ಇದು ಚೈನೀಸ್ ನ್ಯೂ ಇಯರ್ ಟೈಮು, ಈ ಒಂದು ತಿಂಗಳು ಚೈನೀಸ್ ನ್ಯೂ ಇಯರ್ ಇರುತ್ತೆ. ಸೊ ಮಾಲ್ಗಳೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಸೊ ಅದನ್ನ ನಿಮ್ಗೆ ತೋರ್ಸೋಣ ಅಂತ ಹೇಳಿ ತಗೊಳ್ತಾ ಇದ್ ನೋಡ್ತಾ ಇದೀವಿ. ಇದು ಮಾಲ್ ಮಧ್ಯಗಡೆ ಬೋರ್ಡ್ ತರ ಮಾಡಿ ಇಟ್ಟಿದ್ರು, ತುಂಬಾನೇ ಚೆನ್ನಾಗಿತ್ತು. ಇನ್ನ ಈ ಒಂದು ತಿಂಗಳು ಇಲ್ಲೆಲ್ಲಾನು ತುಂಬಾನೇ ಡೆಕೋರೇಟಿವ್ ಆಗಿರುತ್ತೆ, ಹಾಗೆ ಚೈನೀಸ್ ಟೆಂಪಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಅದನ್ನ ಕೂಡ ನಾನು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗೆ ಮಕ್ಕಳೆಲ್ಲಾನು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಅಲ್ಲಿ. ನೀವು ಇದನ್ನ ನೋಡಬಹುದು, ಇದು ಆರೆಂಜ್ ಪ್ಲಾಂಟ್, ಇದು ಚಿಕ್ಕ ಇರುವಂತ ಆರೆಂಜಸ್. ಈ ಒಂದು ಟೈಮ್ ಅಲ್ಲಿ ಅಂದ್ರೆ ಚೈನೀಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಇಲ್ಲಿ ಆರೆಂಜಸ್ ತುಂಬಾನೇ ಡಿಫ್ರೆಂಟ್ ಆಗಿರೋ ಆರೆಂಜಸ್ ಸಿಗುತ್ತೆ. ಇದು ತುಂಬಾ ಚಿಕ್ಕದಿರುವಂತ ಆರೆಂಜಸ್, ನಾವು ನೋಡ್ತಾ ಇದ್ವಿ ಪ್ಲಾಸ್ಟಿಕ್ ದ ರಿಯಲ್ ದ ಅಂತ ಹೇಳಿ. ನಾನು ರಿಯಲ್ ಅಂದೆ, ನಮ್ಮ ಯಜಮಾನರು ಇಲ್ಲ ಪ್ಲಾಸ್ಟಿಕ್ ಅಂದ್ರು, ಆಮೇಲೆ ಲಾಸ್ಟ್ ಗೊತ್ತಾಯ್ತು ಅದು ರಿಯಲ್ ಅಂತ ಹೇಳಿ. ನಾವು ಮಾಲ್ ಅಲ್ಲಿ ಡೆಕೋರೇಷನ್ಸ್ ಎಲ್ಲಾನು ನೋಡ್ಕೊಂಡು ಆಮೇಲೆ ಎಂ ಟಿ ಆರ್ ಗೆ ಬಂದ್ವಿ. ಯಾಕಪ್ಪ ಎಂ ಟಿ ಆರ್ ಗೆ ಬಂದ್ವಿ ಅಂತಂದ್ರೆ, ASN ಮೂವಿಗೆ ಹೋದವ್ರಿಗೆಲ್ಲಾನು ಎಂ ಟಿ ಆರ್ ಅಲ್ಲಿ 10% ಡಿಸ್ಕೌಂಟ್ ಇತ್ತು. ಸೊ ಹೋಗಿದ್ವಿ. ನಮ್ಗೆ ಎಂ ಟಿ ಆರ್ ಅಲ್ಲಿ ಬೋಂಡಾ ಸೂಪ್ ತುಂಬಾನೇ ಫೇವ್ರೇಟು, ಅದು ವೀಕೆಂಡ್ ಅಲ್ಲಿ ಮಾತ್ರ ಸಿಗತ್ತೆ. ನಿಮ್ಗೆ ಎಂ ಟಿ ಆರ್ ಅಲ್ಲಿ ಏನ್ ಇಷ್ಟ ಆಗತ್ತೆ ಅಂತ ಹೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ರಾಗಿ ದೋಸಾನು ತಗೊಂಡಿದ್ವಿ. ಇದು ಫಸ್ಟ್ ಟೈಮ್ ನಾವು ರಾಗಿ ದೋಸಾನ ಟ್ರೈ ಮಾಡಿದ್ದು, ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಗೆ ಅಂತ ಬಂದ್ರೆ ನಮ್ಮ ಸೌತ್ ಇಂಡಿಯನ್ ಹೋಟೆಲ್ಸ್ ತುಂಬಾ ಇಷ್ಟ ಆಗುತ್ತೆ ನನ್ಗೆ. ಎಲ್ಲ ತಿನ್ಕೊಂಡು ಇವಾಗ ವೆಜಿಟೇಬಲ್ಸ್ ಎಲ್ಲಾನು ತಗೊಳ್ಳೋಣ ಅಂತ ಹೇಳಿ ಲಿಟಲ್ ಇಂಡಿಯಾ ಕಡೆ ಹೋಗ್ತಾ ಇದೀವಿ. ನಾನು ಮುಂಚೆನೆ ಲಿಟಲ್ ಇಂಡಿಯಾ ವಿಡಿಯೋನ್ ಕೂಡ ಹಾಕಿದ್ದೀನಿ ಕಂಪ್ಲೀಟ್ ಆಗಿ, ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಬೋದು. ನಾನು ಮತ್ತೆ ಇವಾಗ ಲಿಟಲ್ ಇಂಡಿಯಾದ ಕೆಲವು ಗ್ಲಿಮ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂತಂದ್ರೆ ಸಂಕ್ರಾಂತಿ ಹಬ್ಬದ ಸಂಭ್ರಮನ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಮಡಿಕೆ, ಕಬ್ಬು, ಅವರೆಕಾಳು ಎಲ್ಲವೂ ಬಂದಿದ್ದು ಸಂಕ್ರಾಂತಿ ಹಬ್ಬಕ್ಕಾಗಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ತಗೊಂಡು ನಮ್ಮ ಮನೆ ಕಡೆ ಹೋಗೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಗೆ ಹೋಗ್ತಾ ಇದೀವಿ. ಫ್ರೆಂಡ್ಸ್, ಇಷ್ಟಾಗಿತ್ತು ನನ್ನ ಸಂಡೇ ವ್ಲಾಗ್, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗ್ ಬರುತ್ತೆ. ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಒಂದು ಲೈಕ್ ಬಟನ್ ನ ಒತ್ತಿ. ಹಾಗೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.